ಎಲ್ಲಿ ನಿಂತಿರೋ ಈ ದ್ವಿಚಕ್ರ ವಾಹನಗಳು ಅದ್ಯಾವುದೋ ಸರ್ಕಾರಿ ಯೋಜನೆಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಹಂಚಲು ತಂದು ನಿಲ್ಲಿಸಿದ ವಾಹನಗಳಿರಬಹುದು ಅಂತ ಅನಿಸಬಹುದು. ಹಾಗಂತ ನೀವು ಅನ್ಕೋಬಾರದು, ಏಕೆಂದ್ರೆ ಇವು ಕಳ್ಳತನ ಪ್ರಕರಣದಲ್ಲಿ ಪತ್ತೆ ಹಚ್ಚಲಾದ ದ್ವಿಚಕ್ರ ವಾಹನಗಳಿವು. ಅಷ್ಟೇ ಯಾಕೆ, ಆರೋಪಿಗಳನ್ನು ಸಹ ಪೊಲೀಸರು ವಶಕ್ಕೆ ಪಡೆದು ತನಿಖೆ ನಡೆಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಹೌದು, ನಗರದ ವಿವಿಧ ಭಾಗದಲ್ಲಿನ ನಿರ್ಜನ ಪ್ರದೇಶದಲ್ಲಿ ನಿಲ್ಲಿಸುತ್ತಿದ್ದ ದ್ವಿಚಕ್ರ ವಾಹನಗಳನ್ನೇ ಟಾರ್ಗೆಟ್ ಮಾಡಿ ಬೈಕ್ ಹಾಗೂ ಸ್ಕೂಟರ್ಗಳನ್ನ ನಕಲಿ ಚಾವಿಗಳನ್ನ ಬಳಸಿ ಕದಿಯುತ್ತಿದ್ದ ಈ ಗ್ಯಾಂಗ್ ಇದೀಗ ಜೈಲು ಪಾಲಾಗಿದೆ. ಖತರ್ನಾಕ್ ಕಳ್ಳಿ ಪೊಲೀಸರ ವಶಕ್ಕೆ ಸಿಕ್ಕಿದ್ದು ಹೇಗೆ? ರೈಲ್ವೆ ನೌಕರಿ ಇದ್ದರೂ ಅಕ್ಕನ ಕಳ್ಳತನಕ್ಕೆ ಸಾಥ್ ನೀಡುತ್ತಿದ್ದ ತಂಗಿ ಯಾರು? ಹೌದು, ತಂದೆ ಆರ್ಪಿಎಫ್ನ ASI, ಆದ್ರೆ ಇತ್ತ ಈಕೆಯ ಗಂಡ ಮತ್ತು ತಂಗಿ ರೈಲ್ವೆ ಉದ್ಯೋಗಿಗಳು. ಇಷ್ಟಿದ್ರೂ ಕಳ್ಳತನವನ್ನು ಮಾಡುತ್ತಿದ್ದ ಈ ಐನಾತಿ ತಂಡವನ್ನ ಪೊಲೀಸರು ಬಂಧಿಸಿದ್ದಾರೆ. ತನ್ನ ಬಾಯ್ ಫ್ರೆಂಡ್ ಜೊತೆ ಸೇರಿ ಬೈಕ್ ಕಳ್ಳತನ ಮಾಡುತ್ತಿದ್ದ ಈ ಲೇಡಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರೈಲ್ವೆ ನೌಕರಿ ಇದ್ದರೂ ಅಕ್ಕನ ಕಳ್ಳತನಕ್ಕೆ ತಂಗಿ ಸಾಥ್ ನೀಡುತ್ತಿದ್ದಳು ಎನ್ನಲಾಗಿದೆ. ನಿರ್ಜನ ಪ್ರದೇಶದಲ್ಲಿ ನಿಂತಿದ್ದ ಸ್ಕೂಟಿಗಳನ್ನ ಟಾರ್ಗೆಟ್ ಮಾಡುತ್ತಿದ್ದರು. 6 ತಿಂಗಳ ಅವಧಿಯಲ್ಲಿ 12ಕ್ಕೂ ಅಧಿಕ ಸ್ಕೂಟಿ ಮತ್ತು ಬೈಕ್ಗಳನ್ನ ಕಳ್ಳತನ ಮಾಡಿದ್ದಾರೆ. ಸ್ಕೂಟಿ ಮತ್ತು ಬೈಕ್ ಕಳ್ಳತನ ಮಾಡುತ್ತಿದ್ದವರಿಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಕಾನೂನು ಪಾಠ ಮಾಡಿದ್ದಾರೆ. ಅವಳಿ ನಗರದ ಪೊಲೀಸ್ ಆಯುಕ್ತರೇ ಈ ಕುರಿತು ಏನ್ ಹೇಳ್ತಾರೆ ನೀವೇ ನೋಡಿ. ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾನಗರ ಪೊಲೀಸ್ ಠಾಣಾ ಸರಹದ್ನಲ್ಲಿ ಕೆಲವು 2-ವೀಲರ್ ಅಫೆನ್ಸಸ್ ಆಗಿದ್ದ ಹಿನ್ನೆಲೆಯಲ್ಲಿ ಜುರಿಸ್ಟಿಕ್ಷನ್ ACP ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರುಗಳು ಮತ್ತು ಅವ್ರದ್ದೊಂದು ತಂಡ ಕಾರ್ಯೋನ್ಮುಖರಾಗಿ ಯಾರು ಈ ಒಂದು ಕೃತ್ಯಗಳನ್ನು ಮಾಡಿದ್ದಾರೆ ಅಂತಂದು ಪತ್ತೆ ಮಾಡೋಂಥ ಸಂದರ್ಭದಲ್ಲಿ CCTV ಫುಟೇಜಲ್ಲಿ ಕೆಲವು ಇನ್ಫಾರ್ಮೇಷನ್ನು ಇನ್ಪುಟ್ಸ್ ಸಿಗುತ್ತೆ. ಅದ್ರ ಬೇಸಿಸ್ ಮೇಲೆ ಪತ್ತೆ ಮಾಡುವಂಥ ಪ್ರಯತ್ನ ಮಾಡಿದಾಗ ಒಟ್ಟು 12 2-ವೀಲರನ್ನು ರಿಕವರಿ ಮಾಡಿದ್ದಾರೆ. ಅದರಲ್ಲಿ 7 ಪ್ರಕರಣಗಳು ಹುಬ್ಬಳ್ಳಿ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು, ಕೇಶವಪುರ ಪೊಲೀಸ್ ಠಾಣೆಯಲ್ಲಿ 3, ಹುಬ್ಬಳ್ಳಿ ಉಪನಗರ 1 ಮತ್ತು ಧಾರವಾಡ ಶಹರ ಸೇರಿದಂತೆ ಒಟ್ಟು 12 ಪ್ರಕರಣಗಳು ಇದರಲ್ಲಿ ಪತ್ತೆಯಾಗಿದೆ. ಇದರಲ್ಲಿರುವಂಥ ಆರೋಪಿಗಳೇನಿದ್ದಾರೆ, ಇವರು ಎಲ್ಲ ಹುಬ್ಬಳ್ಳಿ ಮೂಲದ ನಿವಾಸಿಗಳೇ. ಇದರಲ್ಲಿ ವಿಶೇಷತೆ ಅಂತಂದರೆ ಹೆಣ್ಮಕ್ಕಳು 2-ವೀಲರ್ ಅಫೆನ್ಸಸ್ಸಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು. ಕಿಮ್ಸ್ ಇರ್ಬೋದು ಅಥವಾ ಸಬ್ಅರ್ಬನ್ ಏರಿಯಾ ಇರ್ಬೋದು, ಕೇಶವಪುರ ಇರ್ಬೋದು, ಆಮೇಲೆ ಎಲ್ಲೆಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ ಮತ್ತು 2-ವೀಲರ್ ಪಾರ್ಕಿಂಗ್ ಮಾಡಿರುವಂಥ ಜಾಗಗಳಲ್ಲಿ ಸಾರ್ವಜನಿಕರ ರೀತಿಯಲ್ಲಿ ಹೋಗ್ಬಿಟ್ಟು ಡೂಪ್ಲಿಕೇಟ್ ಕೀಗಳನ್ನು ಯೂಸ್ ಮಾಡಿ ಆ ಗಾಡಿಯನ್ನು ಎಲ್ಲ ನಿಂತಿರೋವಂಥವನ್ನ ಟ್ರೈ ಮಾಡುವಂಥದ್ದು. ಟ್ರೈ ಮಾಡಿದಾಗ ಅಕಸ್ಮಾತ್ ಯಾವ್ದಾದ್ರು ಸಕ್ಸಸ್ಫುಲ್ಲಿ ಸಿಕ್ತು ಅಂತಂದರೆ ಅದನ್ನು ತೊಗೊಂಡ್ಬಿಟ್ಟು ಅವ್ರ ಮನೆ ಹತ್ರ ಒಂದು ಕಡೆ ನಿಲ್ಲಿಸ್ಕೊಂಡು ಆಮೇಲೆ ಅವ್ರದ್ದೊಂದು 4-5 ಜನರ ತಂಡ ಇದೆ, ಆ ತಂಡದಲ್ಲಿ ಮಾತಾಡಿಕೊಂಡು ಸಾರ್ವಜನಿಕರಿಗೆ ಗಾಡಿ ಅರ್ಜೆಂಟು ಮಾರಾಟ ಮಾಡಬೇಕಿತ್ತು, ಒಂದು 5,000 10,000 ಈ ಥರ ಕೊಡುವಂಥದ್ದು ಡಾಕ್ಯುಮೆಂಟ್ಸ್ ಎಲ್ಲ ಉಳಿದು ತಂದು ಕೊಟ್ಟಮೇಲೆ ಉಳಿದಿದ್ದ ದುಡ್ಡು ಕೊಡಿ ಅಂತಂದು ಒಂದು 15,000 20,000 25,000 ಈ ಥರ ಬೆಲೆ ಕಟ್ಟುವಂಥದ್ದು ಗಾಡಿಗಳಿಗೆ. ಅದು ಯಾವ ಮಾಡಲ್ಲು ಮತ್ತು ಯಾವ ಇಯರಲ್ಲಿ ಸೆಲ್ ಆಗಿದ್ದು ಅದರದ್ದೆಲ್ಲ ಡೀಟೇಲ್ಸು ರಫಾಗಿ ನೋಟ್ ಮಾಡ್ಕೊಂಬಿಟ್ಟು ಅದ್ರ ಬೇಸಿಸ್ ಮೇಲೆ ಮೋಸ ಮಾಡುವಂಥ ಒಂದು ಜಾಲ ಮಾಡಿದರು. ಇದರಲ್ಲಿ ರೇಷ್ಮಾ ಅಂತ ಒಂದು ನೆಂಗ್ಸು, ಆಕೆ ಕೇಶವಪುರ ಭಾಗದವಳು, ಅದೇ ರೀತಿ ರವಿ ಅನ್ನೋವಂಥವನು, ಅವನು ಮತ್ತು ಈಕೆ ಭಾಳ ಹತ್ತಿರದಲ್ಲಿರ್ತಾರೆ, ಒಳ್ಳೆ ಒಡನಾಟ ಇರುತ್ತೆ ಅವರಲ್ಲಿ. ಮತ್ತು ಇವರಿಬ್ಬರು ಹೆಚ್ಚು 2-ವೀಲರ್ ಅಫೆನ್ಸಸ್ ಮಾಡಿರುವಂಥದ್ದು ಕಂಡು ಬಂದಿದೆ. ಅದಾದಮೇಲೆ ಅದು ತೊಗೊಂಡೋಗ್ಬಿಟ್ಟು ಆಸ್ಮಾ ಬಾನು ಮತ್ತು ಮುಬಾರಕ್ ಅಂತ ಇಬ್ಬರಿದ್ದಾರೆ, ಆಮೇಲೆ ದಸ್ತಗೀರ್ ಅಂತ. ಇವರು ಆಸ್ಮಾ ಬಾನು ಮತ್ತು ಮುಬಾರಕ್ ಅನ್ನೋವಂಥವರು ಗಾಡಿಗಳನ್ನು ಡಿಸ್ಪೋಸ್ ಮಾಡೋವಂಥದ್ದು, ಕ್ಲೈಂಟ್ನ ಹುಡುಕ್ಬಿಟ್ಟು ಡಿಸ್ಪೋಸ್ ಮಾಡೋವಂಥ ಕೆಲಸ ಮಾಡ್ತಿರ್ತಾರೆ. ಮತ್ತು ಇವೆಲ್ಲ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಗಾಡಿ ಕದ್ದ ತಕ್ಷಣ ಇಮಿಡಿಯೇಟ್ ನಂಬರ್ ಪ್ಲೇಟ್ ಚೇಂಜ್ ಮಾಡೋವಂಥದ್ದು, ಆಮೇಲೆ ಬೇರೆ ಏನಾದರೂ ಆ ಗಾಡಿ ಮೇಲೆ ಐಡೆಂಟಿಟಿ ಮಾರ್ಕ್ಸ್ ಇದ್ದರೆ, ಯಾವುದಾದ್ರು ಹೆಸರುಗಳು ಬರೆದಿರೋದು, ದೇವ್ರ ಹೆಸರುಗಳು ಬರೆದಿರೋದು, ಪೋಸ್ಟರ್ಸು, ಅದೇನಾದರೂ ಸ್ಟಿಕ್ಕರ್ಸ್ ಅಂಟ್ ಹಾಕಿರೋದು, ಅದನ್ನೆಲ್ಲ ತೆಗೆದುಬಿಟ್ಟು ಆ ಓನರ್ ಎದುರಿಗೆ ಆ ಗಾಡಿ ಹೋದ್ರೂ ಅದು ಅವ್ರದ್ದು ಅಂತ ಗೊತ್ತಾಗಬಾರ್ದು, ಅಷ್ಟು ನೀಟಾಗಿ ಎಲ್ಲ ರೆಡಿ ಮಾಡಿಬಿಟ್ಟು ಡಿಸ್ಪೋಸ್ ಮಾಡೋಂಥ ಕೆಲಸ ಮಾಡ್ತಿದ್ರು. ಇದರಲ್ಲಿ ಮುಬಾರಕ್ ಅನ್ನೋ ಮೇಲೆ ಹಿಂದೆ ಸವಣೂರು ಪೊಲೀಸ್ ಠಾಣೆಯಲ್ಲಿ ಒಂದು 2023 ಒಂದು ಪ್ರಕರಣ ದಾಖಲಾಗಿದೆ. ಈ ರೇಷ್ಮಾ, ರವಿ, ಆಸ್ಮಾ ಬಾನು ಮತ್ತು ದಸ್ತಗೀರ್ ಅವ್ರ ಮೇಲೆ ಸದ್ಯ ಪ್ರಕರಣ ದಾಖಲಾಗಿರುವಂಥದ್ದು ಯಾವುದು ಕಂಡು ಬಂದಿಲ್ಲ. ಬಟ್ ಇನ್ನೂ ನಾವು ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ವಶಕ್ಕೆ ತೊಗೊಂಡು ಮತ್ತು ಫರ್ದರ್ ವಿಚಾರಣೆಯನ್ನು ಮಾಡಬೇಕಾಗಿದೆ. ಒಟ್ಟು 12 ಪ್ರಕರಣಗಳಲ್ಲಿನ 12 2-ವೀಲರನ್ನು ನಾವು ಪತ್ತೆ ಮಾಡಿದ್ದೀವಿ. ಇದರಲ್ಲಿ ಆಸ್ಮಾ ಬಾನು ಮತ್ತು ಮುಬಾರಕ್ ಅನ್ನೋರು ರೈಲ್ವೆ ಎಂಪ್ಲಾಯೀಸ್, ರೈಲ್ವೆದಲ್ಲಿ ಹೆಲ್ಪರ್ಸ್ ಕೆಲಸ, ಪರ್ಮನೆಂಟ್ ಜಾಬ್ ಅವ್ರದ್ದು, ಅದು ಮಾಡ್ತಾರೆ. ಅದ್ರ ಜೊತೆಗೆ ಮೋಸ್ಟ್ಲಿ ಫ್ರೀ ಟೈಮ್ ಇದ್ದಾಗ ಈ ಕೆಲಸ ಕೂಡ ಮಾಡ್ತಿದ್ರೆ ಅಂತ ಅನ್ಸ. ಅಲ್ಲ, ತಂದೆ ತಾಯಿಗಳದ್ದು ನಾವು ಹೇಳಲಿಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಈ ಕೃತ್ಯ ಮಾಡೋಂಥದ್ದು ಯಾವುದೇ ಹೇಳ್ಕೊಡ್ತಾರೆ ಕಳ್ಳತನ ಮಾಡ್ಕೊಂಬನ್ನಿ ಅಂತ. ಹಂಗಾಗಿ ನಾವು ಮಾಹಿತಿಯನ್ನು ತಂದೆ ತಾಯಿ ಅವ್ರ ಪೇರೆಂಟ್ಸು ಇನ್ನೊಂದು ಮತ್ತೊಂದು ಯಾವುದು ಕೊಡೋಕ್ಕಾಗಲ್ಲ. ಯಾರು ನಮಗೆ ಆರೋಪಿಗಳಿದ್ದಾರೆ ಆರೋಪಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ಬೋದು. ವೆರಿ ಅನ್ಫಾರ್ಚುನೇಟ್,
ಈ ಆಸ್ಮಾ ಬಾನು ಮತ್ತೆ ಮುಬಾರಕ್ ಹೇಳಿದ್ದಾರೆ, ಇವರು ರೈಲ್ವೆ ಎಂಪ್ಲಾಯೀಸ್ ಆಗಿ ಕೈ ತುಂಬ ಸಂಬಳ ಬರ್ತಿದ್ರು ಕೂಡ ಇಂಥ ಒಂದು ಕೃತ್ಯ ಮಾಡಿರುವಂಥದ್ದು ಭಾಳ ವಾಕಿಂಗ್ ನಮಗೂ. ಮತ್ತು ಹೆಣ್ಣುಮಕ್ಕಳು ಈ ಥರ ಟೂ ವೀಲರು ಕದ್ದು ಡಿಸ್ಪೋಸ್ ಮಾಡ್ತಿರೋವಂಥದ್ದು ನಮಗಷ್ಟು ನಾವು ನೋಡಿಲ್ಲ ನಮ್ಮ ಸರ್ವಿಸಲ್ಲಿ. ಸೊ ಹಂಗಾಗಿ ಇದ್ರ ಜೊತೆಗೆ ಇನ್ನು ಯಾರ್ಯಾರು ಇವರಿಗೆ ಸಹಕರಿಸ್ತಿದ್ರು ಅನ್ನೋಂಥದ್ದೆಲ್ಲ ಪತ್ತೆ ಮಾಡಿ ನಮ್ಮ ಅಧಿಕಾರಿಗಳಿಗೆ ಸೂಚನೆ. ಉದ್ದೇಶ ಏನಾಗಿತ್ತು ಈಗ 2023ಕ್ಕೆ ಏನಿದ್ದೀವಿ, ಆಮೇಲೆ 24ರಲ್ಲಿ ಆಗಿರುವಂಥದ್ದು ನಮಗೆ ಆರೋಪಿಗಳು ನೋಡಿ ಹೆಂಗೆ ಮಾಡ್ತಾರೆ, ಕಳ್ಳರಾಗಲಿ ಅಥವಾ ಯಾರೇ ಮನೆ ಕಳ್ಳತನ ಮಾಡಿರೋ ರಾಬರಿ ಯಾವ ಪೊಲೀಸರು ಪತ್ತೆ ಮಾಡಿರ್ತಾರೋ ಅವನ್ನ ಮಾತ್ರ ಒಪ್ಕೋತಾರೆ ಜನರಲಿ. ಹಾಂ, ನಾನು 2012ರಿಂದ ಮಾಡ್ತಿದ್ದೆ, 16ರಿಂದ ಮಾಡ್ತಿದ್ದೆ, ಯಾವುದು ಹೇಳೋದಿಲ್ಲ ನಮ್ಗೆ. ಯಾವುದೇ ವಿತ್ ಎವಿಡೆನ್ಸ್ ಕ್ರಾಸ್ ವೆರಿಫೈ ಮಾಡ್ತೀವಿ, ಹೌದು ಸರ್ ಅದೊಂದು ಮಾಡಿದ್ದೆ ಅಂತ ಹೇಳ್ದಾರೆ. ಇವಾಗ ಫಸ್ಟ್ ಹಿಡ್ಕೊಂಡಾಗ ಇದೊಂದೇ ಕೇಸ್ ನಾನು ಮಾಡಿದ್ದು, ಏನೋ ಒಂದು ಎಲ್ಲ ಹೋಗೋದಿತ್ತು ಎಮರ್ಜೆನ್ಸಿ, ಹಂಗಾಗಿ ನನ್ನ ಗಾಡಿ ಅಂತ ಮಿಸ್ ಆಗಿ ತೊಗೊಂಬಂದೆ ಅನ್ನೋ ಇತ್ತು ಸ್ಟಾರ್ಟ್ ಆಗುತ್ತೆ ಟೂ ವೀಲರ್ ಆಫೆನ್ಸಸ್ಸಲ್ಲಿ. ಆಮೇಲೆ ಎಷ್ಟೆಷ್ಟು ಗಾಡಿಗಳು ನಮಗೆ ಸಿಗ್ತವೆ, ಎಷ್ಟೆಷ್ಟು ಆರೋಪಿಗಳು ನಮಗೆ ಸಿಗ್ತಾ ಹೋಗ್ತಾರೆ, ಅದ್ರ ಮೇಲೆ ಎಷ್ಟಾಗಿರ್ತಾವೆ ಅಷ್ಟೇ ನಮಗೆ ಸಿಕ್ಕಿರೋವಷ್ಟೇ ಗೊತ್ತಾಗ್ತವೆ, ಬೇರೆ ಯಾವ್ದು ಮಾಡಿದ್ದಾರೆ ಅವರು ಅನ್ನೋಂಥದ್ದು ಗೊತ್ತಾಗಲ್ಲ. ಅಷ್ಟಾಗಿ ಕೂಡ ನಮ್ಮ ಪ್ರಯತ್ನ ಮಾಡ್ತಾ ಇದ್ದಾರೆ. ಆರೋಪಿದ್ರಲ್ಲಿ ಮುಬಾರಕ್ ಅನ್ನೋ ಮೇಲೆ ಒಂದು ಪ್ರಕರಣ ದಾಖಲಾಗಿದೆ, ಅದು ಹೊರತುಪಡಿಸಿ ಬೇರೆ ಯಾರ ಮೇಲೂ ಪ್ರಕರಣ ದಾಖಲಾಗಿರೋದು ನಮಗೆ ಸದ್ಯಕ್ಕೆ ಗೊತ್ತಿಲ್ಲ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಅವ್ರದ್ದು ಇನ್ಪುಟ್ಸ್ ಹಾಕ್ಬಿಟ್ಟು ಸರ್ಚ್ ಮಾಡಿದಾಗ ನಮ್ಮ ಪೊಲೀಸ್ ಸಿಟಿಲಿ ಸಿಕ್ಕರು ಸಿಗ್ಬೋದು. ಅದ್ರ ಜೊತೆಗೆ ಇವಾಗಲೇ 12 ಪ್ರಕರಣ ಆಗುತ್ತೆ ಇವ್ರದ್ದು. ಈ 12 ಪ್ರಕರಣದಲ್ಲಿ ಇದರಲ್ಲಿ ಯಾರೋ ಒಬ್ಬರು ಕದ್ದು ಇನ್ನು ಉಳಿದವರು ರಿಸೀವರ್ ಆ ಥರ ಅಲ್ಲ, ಎಲ್ಲ ಪರಸ್ಪರ ಪರಿಚಯ ಇರುವಂಥವ್ರು ಒಬ್ರಿಗೊಬ್ರು ಮಾತಾಡ್ಕೊಂಡು ಈ ಕೆಲಸ ಮಾಡೋಣ, ಆರಾಮಾಗಿ ದುಡ್ಡಾಗುತ್ತೆ, ಈಸಿ ಮನಿ ಅಷ್ಟೇ ಸರ್. ಏನು ಮುಬಾರಕ್ ಆಸ್ಮಾ ಬಾನು ಏನು ಗಂಡ ಇಲ್ಲ ಗೊತ್ತಿಲ್ಲ ನನಗೆ, ಗಂಡ ಎಂತ ಒಂದೇ ಮನೇಲಿ ಇರ್ತಾರೆ ಅಂತ ಹೇಳ್ತಾರೆ, ಗಂಡ ಎಂತನೇನೋ ಗೊತ್ತು ಸರ್. ಮಾಡ್ಬೇಕಾರೆ ಹಣದ ಪರಿಸ್ಥಿತಿ ಮಾಡ್ತಾರೆ. ಯಾ ನೋಡಿ, ರೈಲ್ವೆ ಎಂಪ್ಲಾಯ್ಸ್ ಅಂತಂದರೆ ಹೆಲ್ಪರ್ಸ್ ಅಂದರೆ ಕನಿಷ್ಠ 45,000 ಸಂಬಳ ಇರುತ್ತಲ್ಲ, ಪರ್ಮನೆಂಟ್ ಗೌರ್ಮೆಂಟ್ ಜಾಬ್ ಸಂಬಳ. 10,000ದಲ್ಲೂ ಗೌರವಿತವಾಗಿ ಜೀವನ ಮಾಡ್ತಿರೋರು, 5,000 ಬಂದರೂ ಗೌರವಿತವಾಗಿ ಜೀವನ ಮಾಡ್ತಿರೋ ಕೆಲವೆಲ್ಲ ಪ್ರೈವೇಟ್ ಸ್ಕೂಲ್ಗಳು ಟೀಚರ್ಗಳು ಅವರೆಲ್ಲ ಅವ್ರಿಗೆ 5,000-6,000 ಕೊಡ್ತಿರ್ತಾರೆ. ಅಂದರೆ ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಜೀವನ ಮಾಡ್ತಾರೆ. ಮತ್ತು ಎಷ್ಟೋ ಕಡೆ ಹೋಗ್ಬಿಟ್ಟು ಗಾರ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾರೆ, ಹೋಗಿ ಹೋಟ್ಲ್ಗಳಲ್ಲಿ ಕೆಲಸ ಮಾಡ್ತಾರೆ, ಬಾಂಡೆ ತಿಕ್ಕುವಂಥ ಕೆಲಸ ಮಾಡ್ತಾರೆ. ಇವ್ರಿಗೆ 45,000 ಸಂಬಳ ಬಂದರೂ ಇವರು ಕಳ್ತನಕ್ಕೆ ಹಾಕಿದ್ದಾರೆ ಅಂತಂದರೆ ಅವ್ರ ಉದ್ದೇಶವೇ ಕ್ರಿಮಿನಲ್ ಇಂಟೆನ್ಷನ್ಸ್ ಅಷ್ಟೆ. ಈಸಿ ಮನಿ ಬೇಕು, ದುಡ್ಡು ಜಾಸ್ತಿ ಬೇಕು. ದುಡ್ಡು ಬಂದಮೇಲೆ ಮತ್ತೆ ಆಟೋಮೆಟಿಕ್ಕಾಗಿಂತ ಕಳೆದ ದುಡ್ಡು ಬಂದಾಗ ಬೇರೆ ಬೇರೆ ರೀತಿ ವ್ಯವಹಾರ ಸ್ಟಾರ್ಟ್ ಆಗುತ್ತೆ. ಹಾಂ, ಐಷಾರಾಮಿ ಜೀವನ ಹೇಳಿ ಅದ ಅವ್ರದ್ದು ಸ್ವಲ್ಪ ಗ್ಯಾಲರಿಲಿರೋ ಫೋಟೋಗಳು ಅವೆಲ್ಲ ನೋಡಿದರೆ ಐಷಾರಾಮಿ ಜೀವನದ ಬಗ್ಗೆ ಕನಸಿರೋಂಥವ್ರು ಅನ್ನೋ ರೀತಿ ಕಾಣುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಹೆಣ್ಮಕ್ಳು ಇದೀಗ ಕಳ್ಳತನ ಆರೋಪದಲ್ಲಿ ಬಂಧಿತಳಾಗಿರುವ ರೇಷ್ಮಾ ಮತ್ತು ರವಿ ಇಬ್ಬರು ಕೂಡ ಟೀಮ್ ಕಟ್ಟಿಕೊಂಡು ಬೈಕ್ ಕದಿಯುತ್ತಿದ್ದರು. ರೈಲ್ವೆ ಗುತ್ತಿಗೆ ನೌಕರರಾದ ಆಸ್ಮಾ ಮುಬಾರಕ್ ದಸ್ತಗೀರ್ ಸಾಥ್ ನೀಡುತ್ತಿದ್ದರು ಎನ್ನಲಾಗಿದೆ. ರೇಷ್ಮಾಗೆ ಇಮ್ತಿಯಾಜ್ ಎನ್ನುವ ರೈಲ್ವೆ ನೌಕರನ ಜೊತೆ ಮದುವೆಯಾಗಿತ್ತು ಎನ್ನಲಾಗಿದೆ. ಹೀಗಿದ್ದರೂ ರವಿ ಎನ್ನುವ ಬಾಯ್ಫ್ರೆಂಡ್ ಜೊತೆಗೆ ಅಕ್ರಮ ಸಂಬಂಧ ಇಟ್ಟುಕೊಂಡು ಸುತ್ತಾಡುತ್ತಿದ್ದಳು ಎನ್ನಲಾಗಿದೆ. ರವಿ ಜೊತೆಗೆ ಸೇರಿ ಸ್ಕೂಟಿ ಮತ್ತು ಬೈಕ್ ಕಳ್ಳತನ ಮಾಡುತ್ತಿದ್ದ ರೇಷ್ಮಾ ಹಾಗೆ ಮಾರಾಟ ಮಾಡಲು ಸಹಾಯ ಮಾಡುತ್ತಿದ್ದ ಆಸ್ಮಾ ಹಾಗೂ ಮುಬಾರಕ್ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಸುಶಿಕ್ಷಿತ ಸ್ಕೂಟಿ ಕಳ್ಳರ ವಿಶೇಷ ಕಾರ್ಯಾಚರಣೆಯನ್ನು ನಡೆಸಿದ ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸರು ಬಂಧಿತರಿಂದ ಒಟ್ಟು 12 ಸ್ಕೂಟಿಗಳನ್ನು ಜಪ್ತಿ ಮಾಡಲಾಗಿದೆ.